ಮಸ್ಕಿಗುಡ್ಡದ ಒತ್ತುವರಿ ಹತ್ತಿಕ್ಕ ಅಧಿಕಾರಿಗಳ ಗಡ್ಡಕ್ಕೆ ಉರಿ ಭೂಗಳ್ಳರಿಗೆ ಭೂಮಿ ಒತ್ತುವರಿ ಮಾಡುವುದೇ ಜೀವನದ ಪರಮೋಚ್ಚ ಗುರಿ ಅಧಿಕಾರಿಗಳೇ ತೋರಿಸುತ್ತಿದ್ದಾರಾ ಅದಕ್ಕೆ ರಹದಾರಿ ಎಂಬ ಪ್ರಶ್ನೆಗಳು ಮಸ್ಕಿ ಕ್ಷೇತ್ರದಲ್ಲಿ ಭೂಮಿ ಆಕಾಶ ಒಂದಾಗುವಂತೆ ಎದ್ದು ನಿಂತಿವೆ ಭ್ರಷ್ಟಾಚಾರ ತ್ರಿವಿಕ್ರಮನಂತೆ ಎರಡು ಹೆಜ್ಜೆಗಳನ್ನು ಭೂಮಿ ಆಕಾಶಗಳಿಗೆ ಇಟ್ಟು ಇನ್ನೊಂದು ಹೆಜ್ಜೆ ಎಲ್ಲಿಡಲಿ ಎಂದು ಬಡಜನರನ್ನು ಕೇಳುತ್ತಿದೆ ಆ ಕಾಲನ್ನು ಭ್ರಷ್ಟ ಅಧಿಕಾರಿಗಳ ರೂಪದಲ್ಲಿ ಬಡವರ ತಲೆ ಮೇಲಿಡಲು ಸಿದ್ಧರಾಗಿದ್ದಾರೆ ಹೌದು ಮಸ್ಕಿಯ ಹೆಸರಾಂತ ಖಾಸಗಿ ಆಸ್ಪತ್ರೆ ಅನ್ನಪೂರ್ಣ ನರ್ಸಿಂಗ್ ಹೋಮ್ನ ವೈದ್ಯ ಲಯನ್ ಶಿವಶರಣಪ್ಪ ಇತ್ಲಿಯವರ ಜ್ಯೇಷ್ಠ ಸುಪುತ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಇತ್ಲಿಯವರ ಮಾಲೀಕತ್ವದ ಸರ್ವೆ ನಂಬರ್ 5 12 ಎಕರೆ ಜಮೀನು ಅಂತರಗಂಗೆ ತೆಲೆಕಾನ್ ವ್ಯಾಪ್ತಿಯಲ್ಲಿದೆ ಅದರ ಪಕ್ಕದಲ್ಲಿ 125 ಸರ್ವೆ ನಂಬರಿನ ಸರ್ಕಾರಿ ಗುಡ್ಡವಿದೆ ಇದು ನಿದ್ದೆ ಬಂದವರಿಗೆ ಹಾಸಿಕೊಟ್ಟಂತಾಗಿದೆ ಒತ್ತುವರಿ ಮಾಡಲೆಂದೇ ಸೂಜಿ ಗುಳಿಗೆ ಬಿಟ್ಟು ಜೆಸಿಬಿ ಹಿಡಿದು ನಿಂತುಕೊಂಡಿದ್ದ ವೈದ್ಯರಿಗೆ ಅಳುವ ಮಗುವನ್ನು ಚಾಕ್ಲೇಟಿನ ರಾಶಿಯ ಮುಂದೆ ನಿಲ್ಲಿಸಿದಂತಾಗಿದೆ ಮನಸೋ ಇಚ್ಛೆ ಒತ್ತುವರಿ ಮಾಡಿ ಸಾಮ್ರಾಜ್ಯ ವಿಸ್ತರಿಸಿ ವಿಜಯ ಸ್ತಂಭ ನೆಟ್ಟು ಬಿಟ್ಟಿದ್ದಾರೆ ಇವರು ಮೆದಿಕಿನಾಳ ಸರ್ಕಾರಿ ಆಸ್ಪತ್ರೆಯ ಸರ್ಕಾರಿ ವೈದ್ಯ ತಮ್ಮ ನರ್ಸಿಂಗ್ ಹೋಮ್ನಲ್ಲಿ ಎಲುಬು ಕೀಲು ತಜ್ಞ ಇಲ್ಲಿ ಅಲ್ಲಿ ಸೇವೆ ಮಾಡುತ್ತಿದ್ದರು ಇನ್ನೂ ಗಳಿಸಬೇಕೆಂಬ ಆಸೆಗೆ ಬಲಿಯಾಗಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿರುವುದು ನಿಜಕ್ಕೂ ಆಸೆಯ ಪರಮಾವಧಿಗೆ ಹಿಡಿದ ಕನ್ನಡಿಯಾದಂತಾಗಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಸರ್ಕಾರಿ ಭೂಮಾಪಕರಿಗೆ ತಹಸೀಲ್ದಾರರು ಆದೇಶಿಸಿದಾಗ ಅವರು ಅಳತೆ ಮಾಡಿ ನೀಡಿದ ವರದಿಯಲ್ಲಿ 1 ಎಕರೆ 36 ಗುಂಟೆ ಒತ್ತುವರಿ ಮಾಡಿದ ಕಟು ಸತ್ಯ ಬಯಲಿಗೆ ಬಿದ್ದಿದೆ ಆದರೂ ತಹಸೀಲ್ದಾರರು ಅವರ ವಿರುದ್ಧ ಕ್ರಮ ಜರುಗಿಸಲು ಮೀನಾಮೇಷ ಎಣಿಸುತ್ತಿರುವುದನ್ನು ನೋಡಿದರೆ ಭ್ರಷ್ಟಾಚಾರ ವಾಸನೆ ಮೂಗಿಗೆ ಬಡಿಯುತ್ತಿದೆ ಅವರ ಅಕ್ರಮ ಭೂಮಿ ಒತ್ತುವರಿಗೆ ಅಧಿಕಾರಿಗಳೇ ಕುಮ್ಮಕ್ಕು ಕೊಡುತ್ತಿದ್ದಾರಾ ಎಂಬ ಅನುಮಾನ ಮೂಡುತ್ತಿದೆ ಇದೇ ಕೆಲಸವನ್ನು ಯಾರೋ ಬಡಪಾಯಿ ಮಾಡಿದ್ದರೆ ಇಷ್ಟೊತ್ತಿಗಾಗಲೇ ಜೈಲಿನಲ್ಲಿ ಕಂಬಿಣಿಸುತ್ತಿದ್ದರು ಆದರೆ ಇವರು ಪ್ರಭಾವಿ ವ್ಯಕ್ತಿಗಳಲ್ಲವೇ ಅದಕ್ಕಾಗಿ ಆರಾಮಾಗಿ ಓಡಾಡುತ್ತಿದ್ದಾರೆ ಕಾನೂನುಗಳು ಬಡವರ ಶೋಷಿತರ ವಿರುದ್ಧವಷ್ಟೇ ವೇಗವಾಗಿ ಕೆಲಸ ಮಾಡುತ್ತವೆ ಎಂದು ಜನ ಕೇಳುತ್ತಿದ್ದಾರೆ ಈ ಸಾಮ್ರಾಜ್ಯ ವಿಸ್ತರಿಸೋ ಅಶ್ವಮೇಧಯಾಗದ ಕುದುರೆಯನ್ನು ಕರ್ನಾಟಕ ರೈತ ಸಂಘದ ಮಸ್ಕಿ ತಾಲೂಕು ಅಧ್ಯಕ್ಷ ಸಂತೋಷ್ ಹಿರೇದಿನ್ನಿ ಮಾರುತಿ ಜಿನ್ನಾಪುರ್ ಕಟ್ಟಿಹಾಕುವ ಮೂಲಕ ಅವರ ಬೋಧಾಹಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿದ್ದಾರೆ ಮಸ್ಕಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿಯವರಿದ್ದಾಗ ಕೆಆರ್ಎಸ್ನ ಸಂತೋಷ್ ಹಿರೇದಿನ್ನಿ ಮಾರುತಿ ಜಿನ್ನಾಪುರ್ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಿದರು ಈಗ ಬಲರಾಮ್ ಕಟ್ಟಿಮನಿ ಬೇರೆಡೆಗೆ ವರ್ಗಾವಣೆಯಾಗಿ ನೂತನ ತಹಸೀಲ್ದಾರ್ ಕವಿತಾ ಆರ್ ಬಂದಿದ್ದಾರೆ ಮಾರುತಿ ಜಿನ್ನಾಪುರ್ ಮಾತನಾಡಿ ಮಲ್ಲಿಕಾರ್ಜುನ್ ಇತ್ಲಿಯವರ ಒಡೆತನದ ಜಮೀನು ಪಕ್ಕದ ಸರ್ಕಾರಿ ಗುಡ್ಡವನ್ನು ಒತ್ತುವರಿ ಮಾಡಿಕೊಂಡಿರುವುದಷ್ಟೇ ಅಲ್ಲದೆ ಅದರಲ್ಲಿನ ಮರಮನ್ನು ಸಾಗಾಣಿಕೆ ಮಾಡಿದ್ದಾರೆ ಇಷ್ಟಾದರೂ ತಹಸೀಲ್ದಾರರು ಎಸಿ ಡಿಸಿ ಏನು ಮಾಡುತ್ತಿದ್ದಾರೆ ಕೊಡಲೇ ಕ್ರಮ ಜರುಗಿಸದಿದ್ದರೆ ಬೆಂಗಳೂರಿನ ಕೇಂದ್ರ ಕಚೇರಿಗೆ ದೂರು ನೀಡುತ್ತೇವೆ ಜೊತೆಗೆ ಮಸ್ಕಿ ತಹಸೀಲ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಅವರಿಗೆ 1 ವಾರದಿಂದ ಈ ವಿಷಯವಾಗಿ ಕೇಳುತ್ತಿದ್ದರೂ ಕ್ರಮ ಜರುಗಿಸಲು ಮೀನಾಮೇಷ ಎಣಿಸಲು ಕಾರಣವೇನೆಂಬುದು ತಿಳಿಯುತ್ತಿಲ್ಲ ಮಲ್ಲಿಕಾರ್ಜುನ್ ಇತ್ಲಿಯವರಿಗೆ ರಾಜಕೀಯ ಪ್ರಭಾವವಿದೆ ಅದನ್ನು ಬಳಸಿ ಪ್ರಕರಣ ಮುಚ್ಚಿಹಾಕುವ ಪ್ರಯತ್ನವೇ ಎಂದು ಸಂತೋಷ್ ಹಿರೇದಿನ್ನಿ ಪ್ರಶ್ನಿಸಿದ್ದಾರೆ ಆರೋಪದ ಜಾಡನ್ನೇ ಹಿಡಿದು ಸಾಗಿ ತಹಸೀಲ್ದಾರ್ ಕವಿತಾ ಆರ್ ಅವರನ್ನು ಕೇಳಿದಾಗ ನೋಡೋಣ ಕ್ರಮ ಜರುಗಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ ಇನ್ನು ವೈದ್ಯ ಮಲ್ಲಿಕಾರ್ಜುನ್ ಇತ್ಲಿಯವರನ್ನು ಭೂಮಾಪಕರ ವರದಿ ಬರುವ ಮುನ್ನ ಕೇಳಿದಾಗ ನಮಗೇನು ಕಡಿಮೆಯಾಗಿದೆ ಸರ್ ದೇವರು ಕೊಟ್ಟಿದ್ದಾನೆ ಸರ್ಕಾರದ 1 ಇಂಚು ಜಾಗ ಬೇಡ ನಮಗೆ ನಾವ್ಯಾಕೆ ಒತ್ತುವರಿ ಮಾಡೋಣ ಅಂದು ಜಮೀನು ಖರೀದಿ ಮಾಡಿದಾಗ ತಹಸೀಲ್ದಾರ್ ಸರ್ಕಾರಿ ಮಾಪಕರು ಬಂದು ಅಳತೆ ಮಾಡಿ ಬೌಂಡರಿ ಹಾಕಿದ್ದಾರೆ ಎಂದು ಹೇಳಿದರು ಈಗ 1 ಎಕರೆ 36 ಗುಂಟೆ ಒತ್ತುವರಿ ಮಾಡಿದ್ದಾರೆಂಬ ವರದಿ ಬಂದ ಮೇಲೆ ಕೇಳಿದರೆ ಇಲ್ಲ ನಾವು ನಮ್ಮ ಮೆರೆಗೆ ಎಲ್ಲಿಗಿದೆಯೋ ಅಲ್ಲಿಗೆ ಹಾಕಿಕೊಂಡಿದ್ದೇವೆ ಎಂದು ಹೇಳುತ್ತಾರೆ ಹಾಗಾದರೆ ಮೊದಲು ಅಳತೆ ಮಾಡಿ ಮೆರೆ ಫಿಕ್ಸ್ ಮಾಡಿದ ತಹಸೀಲ್ದಾರ್ ಸರ್ಕಾರಿ ಭೂಮಾಪಕರು ಇವರೊಂದಿಗೆ ಶಾಮೀಲಾಗಿ ಭೂ ಒತ್ತುವರಿ ಸಹಕರಿಸಿದ್ದಾರೆ ಎಂಬ ಪ್ರಶ್ನೆ ಮೂಡುತ್ತಿದೆ ಅಥವಾ ಈಗ ಮೊದಲಿದ್ದಾಗೆ ಮೆರೆ ಫಿಕ್ಸ್ ಮಾಡಿಕೊಂಡಿದ್ದೇವೆ ಎನ್ನುತ್ತಿದ್ದಾರಲ್ಲ ಈಗಿನ ಅಧಿಕಾರಿಗಳು ಇವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂಬ ಅನುಮಾನ ಬಲವಾಗುತ್ತಿದೆ ಹಾಗಾದರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ಗೊತ್ತಾಗದ ಮೇಲೆ ಮತ್ತೆ ಸರಿಪಡಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿದೆಯೇ ತಪ್ಪು ಮಾಡಿದವರಿಗೆ ಶಿಕ್ಷೆಗಳಿಲ್ಲವೇ
ಇದೇ ಬಡವರು ಮಾಡಿದರೆ ಹೀಗೆ ಆಡಳಿತ ಸುಮ್ಮನಿರುತ್ತಿತ್ತೆ ಹಾಗಾದರೆ ಬಡವರಿಗಿರುವ ಕಾನೂನು ಶ್ರೀಮಂತರಿಗಿಲ್ಲವೇ ಎಂಬ ಪ್ರಶ್ನೆಗಳು ಪ್ರಜ್ಞಾವಂತರ ವಲಯದಲ್ಲಿ ಚರ್ಚೆಯಾಗುತ್ತಿದೆ ಶಿವಶರಣಪ್ಪ ಇತ್ಲಿ ಬಸವ ತತ್ವ ಪ್ರತಿಪಾದಕ ಬಡವರನ್ನು ಕಂಡರೆ ಕರುಗುವ ಮರುಗುವ ಮನಸ್ಸು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಲಯನ್ಸ್ ಕ್ಲಬ್ಬಿನ ಹಿರಿಯ ಸದಸ್ಯರು ಇಂಥವರ ಮಗ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದ್ದಾನೆಂದರೆ ಜನ ಮೂಗಿನ ಮೇಲೆ ಬೆರಳಿಟ್ಟು ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತದೆಯೋ ಯಾರಿಗೆ ಗೊತ್ತು ಎಂದು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ ಈಗಲಾದರೂ ಅಧಿಕಾರಿಗಳು ಮೀನಾಮೇಷ ಎಣಿಸದೆ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವರು ಪ್ರಭಾವಿಗಳ ಕೈಗೊಂಬೆಗಳಾಗಿ ಮುಚ್ಚಿ ಹಾಕಲು ಪ್ರಯತ್ನಿಸುವರು ಎಂಬುದನ್ನೇ ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ಮಸ್ಕಿ ತಾಲೂಕು ಅಧ್ಯಕ್ಷ ಸಂತೋಷ್ ಹಿರೇದಿನ್ನಿ ಪ್ರಧಾನ ಕಾರ್ಯದರ್ಶಿ ಮಾರುತಿ ಜಿನ್ನಾಪುರ್ ಚಲುವಾದಿ ಮಹಾಸಭಾಧ್ಯಕ್ಷ ಮಲ್ಲಪ್ಪ ಗೋನಾಳ್ ಸೇರಿದಂತೆ ಕೆಲ ಬೆಂಬಲಿಗರಿದ್ದರು ಎಸ್ ನಜೀರ್ ಜೆಕೆ ನ್ಯೂಸ್ ಕನ್ನಡ ಮಸ್ಕಿ ಈಗ ಅವರು ಶಿವಶರಣಪ್ಪ ಏನು ಮಗ ಇದ್ದಾರೆ ಮಲ್ಲಿಕಾರ್ಜುನ ಅವರು ಅವು ಪ್ರಭಾವ ವ್ಯಕ್ತಿಗಳು ರಾಜಕೀಯದಲ್ಲಿ ಅವರಿಗೆ ಪ್ರಭಾವ ಇದೆ ಆದದ ಕಾರಣದಿಂದ ಈ ಡೆಲಿ ಆಗಿದೆ ಅಂತೇಳಿ ನಮ್ಮ ಮುಖಾಂತರ ಹೇಳ್ತೀವಿ ಏನು ಸರಿ ನಂಬರ್ 125 ಮೆದಿಕಾಳ್ ಸಿಮ್ದಲ್ಲಿ ಸರ್ಕಾರಿ ಭೂಮಿಯನ್ನು ಸರ್ಕಾರದವರು ಅದ್ಬಸ್ತಿಸ್ ಇಟ್ಕೋಬೇಕು ಅದು ಬಡವರಿಗೆ ಅನ್ಸ್ತಕ್ಕಂಥ ಭೂಮಿ ಆ ಭೂಮಿಯಲ್ಲಿ ಒಬ್ಬ ಪ್ರಭಾವ ವ್ಯಕ್ತಿ ಅವರು ಡಾಕ್ಟರ್ ಆಗಿರ್ತಕ್ಕಂಥ ವ್ಯಕ್ತಿ ಮತ್ತು ಮೆದಿಕನಾಳು ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅದರಲ್ಲಿ ಮಣ್ಣನ್ನು ತೆಗೆದು ಮಾರಾಟ ಮಾಡಿದ್ದಾರೆ ಅದು ಒತ್ತುವರಿ ಒಂದೇ ವಿಚಾರ ಅಲ್ಲ ಆ ಸರಿ ನಂಬರ್ 120 ಗೌರ್ಮೆಂಟ್ ಭೂಮಿ ಇದೆ ಅದರಲ್ಲಿ ಮಣ್ಣು ಕೂಡ ಮಾರಾಟ ಮಾಡಿ ಅದನ್ನು ಮಾರಾಟ ಮಾಡಿದ್ರೆ ಅಂತೇಳಿ ಮುಖಾಂತರ ಹೇಳ್ತೀವಿ ನಾವು ವಿಜ್ಞಾನ ಇಲಾಖೆ ತಹಸೀಲ್ದಾರ್ ಅವರು ಏನು ಮಾಡ್ತಾರೆ ತಹಸೀಲ್ದಾರ್ ಅವರಿಗೆ ನಾವು ಅವರಿಗೆ ಈ ಗಮನ ಇದ್ದಿದ್ದಿಲ್ಲ ನಾವೇ ಸ್ವತಃ ಅಲ್ಲಿ ಒತ್ತುವರಿ ಆಗಿರೋದು ಮತ್ತು ಭೂಮಿ ಮಣ್ಣು ಮಾರಾಟ ಮಾಡತಕ್ಕಂಥ ವಿಚಾರ ನಮಗೆ ಗಮನಕ್ಕೆ ಬಂದಾಗ ನಮ್ಮ ಕರ್ನಾಟಕ ಸಂಘ ಮತ್ತು ಚಲೋದಿ ಮಹಾಸಾಹರು ಸೇರಿ ಹೋಗಿ ಆ ಭೂಮಿಯನ್ನು ನಾವು ಸ್ಟಾಪ್ ಮಾಡಿಸಿದ್ವಿ ಆರಾಯದವ್ರನ್ನ ಕರ್ಕೊಂಡೋಗಿ ಕುಲಕರ್ಣಿಯವ್ರನ್ನ ಕರ್ಕೊಂಡೋಗಿ ಅವ್ರು ಗಮನಕ್ಕೆ ತಂದು ಆ ಭೂಮಿಯ ಏನು ಒತ್ತುವರಿ ಮಾಡಿದ್ರು ಅದನ್ನೆಲ್ಲ ನಾವು ಸ್ಟಾಪ್ ಮಾಡಿಸಿದ್ವಿ ಅಲ್ಲಿ ಮಣ್ಣು ಮಾರಾಟ ಮಾಡ್ತಿದ್ರು ಅದನ್ನು ಕೂಡ ಸ್ಟಾಪ್ ಮಾಡಿಸಿದ್ವಿ ನಾವು ಸ್ಟಾಪ್ ಮಾಡಿಸಿ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಹಿಂಗೆ ಭೂಮಿ ನಿಮ್ಮ ಸರಿ ನಂಬರ್ 125 ಮೆರಿಕೆ ಸೀಮೆಗೆ ಬರ್ತಕ್ಕಂಥ ಭೂಮಿ ಮಲ್ಲಿಕಾರ್ಜುನ ಇತ್ಲಿ ಅವರು ಒತ್ತುವರಿ ಭೂಮಿ ಒತ್ತುವರಿ ಮಾಡಿದ್ದಾರೆ ಮತ್ತು ಮಣ್ಣು ಕೂಡ ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವರು ಆ ಕೂಡಲೇ ಅವ್ರು ಸರ್ವೆ ಡಿಪಾರ್ಟ್ಮೆಂಟ್ಗೆ ಅದನ್ನು ಆದೇಶ ಕಳಿಸಿ ಆ ಸರ್ವೆ ಮುಖಾಂತರ ಅದನ್ನು ಅಳತೆ ಮಾಡಿದ್ದಾರೆ ಸರ್ವೆದಾರರು ಬಂದು ಅಳತೆ ಮಾಡಿದ್ದಾರೆ ಅಳತೆ ಮಾಡಿ 1 ಎಕರೆ 36 ಗುಂಟಿ ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಕಿಸಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು ಏನು ಕ್ರಮ ತಗೊಂತಾರ ನಾವು ಕಾದು ನೋಡಬೇಕು ಮತ್ತು ಅವರು ತಹಸೀಲ್ದಾರ್ ಅವರು ಅಲ್ಲಿ ಮಲ್ಲಿಕಾರ್ಜುನ ಇಟ್ಟಿ ಮೇಲೆ ಯಾರು ಒತ್ತುವರಿ ಮಾಡಿದ್ದಾರೆ ಮತ್ತು ಮಲ್ಲಿಕಾರ್ಜುನ ಇಟ್ಟಿಯವರು ಅವ್ರ ಮೇಲೆ ಕ್ರಮ ತಗೋಬೇಕು ಕೇಸನ್ನು ದಾಖಲು ಮಾಡಬೇಕು ಭೂ ಸುಧಾರಣೆ ಕಾಯ್ದೆ ಆ್ಯಕ್ಟ್ ಇದೆ ಆ ಆ್ಯಕ್ಟ್ ಮೇಲೆ ಅವರು ಮೇಲೆ ಕೇಸ್ ದಾಖಲು ಮಾಡಬೇಕು ಕೇಸ್ ದಾಖಲೆ ಮಾಡಿದ ಹೋದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಹೋರಾಟ ಮಾಡ್ತೀವಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಬೆಂಗಳೂರಲ್ಲಿ ಮಂಜುನಾಥ್ ಪ್ರಸಾದ್ ಅಂತ ಇದ್ದಾರೆ ಅವ್ರಿಗೆ ಒಪ್ಪಿಸಿ ಮತ್ತು ತಹಸೀಲ್ದಾರ ಮತ್ತು ಇಲ್ಲಿ ತಾಲೂಕು ಆಡಳಿತ ಮತ್ತು ಇಲ್ಲಿ ಒತ್ತುವರಿ ಮಾಡ್ತಕ್ಕಂಥ ಭೂ ಮಾಲೀಕರ ವಿರುದ್ಧ ನಾವು ಒಂದು ಕೇಸನ್ನು ದಾಖಲು ಮಾಡ್ತೀವಿ ಅಂತೇಳಿ ಮುಖಾಂತರ ಹೇಳೋದು ನನ್ನ ಹೆಸರು ಮಾರುತಿ ಜಿನ್ನಾಪುರ ಅಂತೇಳಿ ಕರ್ನಾಟಕ ರೈತ ಸಂಘ ತಾಲೂಕು ಪ್ರಧಾನ ಕಾರ್ಯದರ್ಶಿ ಧನ್ಯವಾದ ಸರ್ಕಾರಿ ಜಮೀನು ಒತ್ತುವರಿ ವಿಷಯವಾಗಿ ತಾವು ಕೇಸನ್ನು ದಾಖಲಿಸಿದ್ರಿ ತಹಸೀಲ್ದಾರ್ ಅವರಿಗೆ ಒತ್ತಡವನ್ನು ಹಾಕಿದ್ರಿ ಆ ಪ್ರಕರಣ ಏನಾಯ್ತು ರೀ ಮೊನ್ನೆ ನಾವು ಸರ್ಕಾರಿ ಭೂಮಿ ಒತ್ತುವರಿ ಮಾಡೋದನ್ನು ಕೇಳಿ ಒಂದು ತಹಸೀಲ್ದಾರ್ಗೊಂದು ನಮ್ಮ ಕರ್ನಾಟಕ ರೈತ ಸಂಘದಿಂದ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಅವರಿಗೆ ನಿಮ್ಮ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಬೇಕು ಖಾಸಗಿ ವ್ಯಕ್ತಿಗಳು ಮಾಡೋದನ್ನು ಕೇಳಿ ನಾವು ಒಂದು ಮನವಿ ಪತ್ರ ಕೊಟ್ಟಾಗ ತಹಸೀಲ್ದಾರ್ ಅವರು ಕೇಳಿ ಗೌರ್ಮೆಂಟ್ ಸರ್ವೆದವರಿಗೆ ಅಲಾಟ್ಮೆಂಟ್ ಮಾಡಿ ಸರ್ಕಾರಿ ಭೂಮಿಯನ್ನು ಅಲಾಟ್ಮೆಂಟ್ ಮಾಡಿದಾಗ ಸರ್ವೆ ಮಾಡಿಸಿದ್ವಿ ಸರ್ವೆ ಮಾಡಿಸಿದಾಗ ಸರ್ಕಾರಿ ಭೂಮಿ 1 ಎಕರೆ 36 ಗುಂಟಿಯನ್ನು ಒತ್ತುವರಿ ಮಾಡಿದ್ದಾರೆ ಯಾರು ಒತ್ತಡ ಮಾಡಿದ್ರು ಮಲ್ಲಿಕಾರ್ಜುನ್ ಇತ್ಲಿ ತಂದೆ ಶಿವಶರಣಪ್ಪ ಅವರು 1 ಎಕರೆ 36 ಗುಂಟಿ ಸರ್ವೆ ನಂಬರ್ 125 ಅವರ ಒತ್ತುವರಿ ಮಾಡಿದ್ರು ತಹಸೀಲ್ದಾರ್ ಮನವಿಯನ್ನು ನಾವು ಕೊಟ್ಟು ಸುಮಾರು ಒಂದು 15 ದಿವಸ ಒಂದು 20 ದಿವಸ ಆಯ್ತು ಅವ್ರಿಗೆ ಕೆಲವೊಂದು ನಾವು ಕಾರಣಾಂತರದಿಂದ ಕೆಲವೊಂದು ಬೇರೆ ತಲೆ ಹೋಗ್ಬೇಕಾಯ್ತು ನಾವು ಹಂಗಾಗಿ ನೀವು ಸರ್ವೆ ಆದೇಶ ಬಂದದನ್ರಿ ಅದ್ರ ರಿಪೋರ್ಟ್ ಕಾಪಿ ಕೊಟ್ಟರು ನಮ್ಮನು ಆ ನಮ್ಮ ಕೈಯಲ್ಲಿತೆ ಆದೇಶ ಅದರೊಳಗೆ ಎಷ್ಟರಿಗೆ 1 ಎಕರೆ 36 ಗುಂಟಿಯನ್ನು ಒತ್ತುವರಿ ಮಾಡ್ಯಾರ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದರು ಈಗ ಮತ್ತೆ ತಹಸೀಲ್ದಾರ್ ಅವರು ಏನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ಯಾರ ಅವ್ರ ಮೇಲೆ ಅವರು ಇನ್ನು ಅವ್ರ ಜೊತೆ ಮಾತಾಡೋದು ಗೊತ್ತಿಲ್ಲ ಒಂದ್ವೇಳೆ ಸರ್ಕಾರ ಕೂಡಲೇ ಅವರ ತಹಸೀಲ್ದಾರ್ ಅವರು ಕೂಡಲೇ ಅವ್ರ ಮೇಲೆ ಕ್ರಿಮಿನಲ್ ಮುಖಾಂತರ ದಾಖಲಿಸ್ಬೇಕು ಅವ್ರ ಮೇಲೆ ಒಂದ್ವೇಳೆ ದಾಖಲಿಸದೆ ಹೋದಲ್ಲಿ ತಹಸೀಲ್ ಆಫೀಸ್ಗೆ ಮುತ್ತಿಗೆ ಹಾಕ್ಬೇಕಂತ ನಮ್ಮ ಒಂದು ಆಲೋಚನೆ ಇದೆ ನಾವು ಕರ್ನಾಟಕ ರೈತ ಸಂಘ KRS ತಾಲೂಕು ಸಮಿತಿ ಮಸ್ಕಿ ನಮ್ಮ ಸಂತೋಷ್ ಹಿರೇದಿನ್ನಿ ತಾಲೂಕು ಅಧ್ಯಕ್ಷರು
मारुति जिन्नापुर तालूक प्रधान कार्यदर्शी नम जो चलवली महासभा तालूक अध्यक्ष मल्लप गोणाड़वर आम सर निम्म जमीन जमीन 125 सर्वे नंबर सरकारी गुड इदे अदन्न ओत्तुवरी माडलाग्ता इदे अंत कर्नाटक रैत संघद तालूका अध्यक्षरु आरोप माडिदरु सर अदक्के तावेनु प्रतिक्रिये कोडुत्तीरि सर एल्लरिगू नमस्कारगळु एल्ल मस्कि परिसर प्रेमिगळिगे नमस्कारगळु नानु 2016ರಲ್ಲಿ सर्वे नंबर 5 ಎಂದು ನಮ್ಮ ಅಯ್ಯಣ್ಣ ನಾಗರವೆಂಚ ಅವರು ಮುಖಾಂತರ ನಾನು 12 ಎಕರೆ ಹೊಲವನ್ನು ತಗೊಂಡಿದ್ದೇನೆ ಅದನ್ನು ನಾನು ಇಷ್ಟು ವರ್ಷ ಅದು ಬೀಳಾಗಿತ್ತು ಈಗ ನಾನು ಅದನ್ನು ಸುಧಾರಣೆ ಮಾಡಿ ಅಲ್ಲಿ ಒಂದು ಪರಿಸರ ಮಾಡಬೇಕಂತ ಅಲ್ಲಿ ಎಲ್ಲ ಅಂದ್ರೆ ನಮ್ಮ ತರುಣರು ಎಲ್ಲರೂ ಆಮೇಲೆ ನಮ್ಮ ಚನ್ನನಗೌಡರಾದ ಸಿದ್ದನೂರು ಎಲ್ಲರೂ ಏನು ಹೇಳಿದ್ರಂದ್ರೆ ಎಲ್ಲ ಅಲ್ಲಿ ಸ್ವಲ್ಪ ಗಿಡಗಳನ್ನು ನೆಡಿ ಮಸ್ಕಿ ವಾತಾವರಣ ಎಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳಿದ್ರಂತೆ ನನಗೆ ಒಂದು ಓದರ್ಷ ಆಮೇಲೆ ನಾವು ಫಾರೆಸ್ಟ್ ಆಫೀಸರ್ ಎಲ್ಲ ಮುಖಾಂತರ ಅವರನ್ನ ಭೇಟಿ ಮಾಡಿ ಅವರಿಗೆ ಕೇಳಿದಾಗ ಅವರು 200 ಸಸಿ ಕೊಟ್ಟಿದ್ರು ನಮಗೆ ಅದರಲ್ಲಿ 100 ಸಸಿ ನಮ್ಮ ಈಗ ಇದ್ದ ಅಂತರಂಗಿ ಹೊಲದಲ್ಲಿ ಹಚ್ಚಿದ್ದೇನೆ ಒಂದು 100 ಇದರಲ್ಲಿ ಅಂದರೆ ಅಯ್ಯಪ್ಪ ದೇವಸ್ಥಾನದಲ್ಲಿ ನೆಟ್ಟಿದ್ದೇವೆ ಅವೆಲ್ಲ ಅಂದರೆ ಅದಕ್ಕೆಲ್ಲ ನಾವು ಅಲ್ಲಿ ಅಂದರೆ ನಾವು ಒತ್ತಿ ಒರಿ ಮಾಡುವ ಅವಶ್ಯಕತೆಯೇ ನಮಗೆ ಬೀಳೋದಿಲ್ಲ ನಾವು ಇಲ್ಲಿ ನಾವು ಬಂದಿರೋದು ಸ್ವಲ್ಪ ದಿವಸ ಸಮಯ ನಾವು ಇದು ತಗೊಂಡು ಇದು ಸ್ವಲ್ಪ ಇವತ್ತಿರ್ಬೋದು ನಾಳೆ ನಮ್ಮದು ಬಿಟ್ಟು ಹೋಗ್ತೇವೆ ಇದೇನು ನಮ್ಮದು ಪರ್ಮನೆಂಟ್ ಜಾಗ ಅಲ್ಲ ಆದರೆ ನಂದೇನು ಇಲ್ಲಿ ಎಲ್ಲ ಇಲ್ಲಿ ನಾವು ಒಂದು ಸ್ವಲ್ಪ ದಿವಸದ ಭೂಮಿ ಮೇಲೆ ನಮ್ಮದು ಋಣ ಇರುತ್ತೆ ನಾವು ಇಲ್ಲಿ ಬಂದಿದ್ದೀವಿ ಅಂದಮೇಲೆ ಒಂದು ಅದಕ್ಕೇನೋ ಮಾಡಿ ಆಮೇಲೆ ಮಾಡೋಗಬೇಕು ಯಾಕಂದರೆ ಈಗೆಲ್ಲ ನಿಮಗೆಲ್ಲ ತಿಳಿದ ಹಾಗೆ ಆಕ್ಸಿಜನ್ ಎಷ್ಟು ಕೊರತೆ ಇದೆ ಅಂತ ನಿಮಗೆಲ್ಲ ಗೊತ್ತಾಗ್ತದೆ ಇದರದ್ದು ಮೇನ್ ಉದ್ದೇಶ ಅಂದರೆ ಎಲ್ಲ ಕಡೆನೂ ಲ್ಯಾಂಡ್ ಡೆವಲಪ್ಮೆಂಟು ಆಮೇಲೆ ರಿಯಲ್ ಎಸ್ಟೇಟ್ ಎಲ್ಲರೂ ಮಾಡ್ತಾ ಇದ್ದಾರೆ ಆದರೆ ಯಾರು ಗಿಡ ಬೆಳೆಸೋದು ಯಾರು ಮಾಡ್ತಾ ಇಲ್ಲ ನಮ್ದು ಏನದಂದರೆ ಆಮೇಲೆ ತಹಸೀಲ್ದಾರ್ ಸರ್ ಎಲ್ಲರೂ ನಾವು ಆಮೇಲೆ ಲಯನ್ಸ್ ಕ್ಲಬ್ ಮಸ್ಕಿ ಆಮೇಲೆ ಯುವ ಬ್ರಿಗೇಡ್ ಟೀಮ್ ಎಲ್ಲರೂ ಸೇರಿ ಒಂದು ಮಸ್ಕಿಯ ವಾತಾವರಣ ಒಂದು ಏನು ಚೇಂಜ್ ಮಾಡಬೇಕಂತ ನಾವು ಮಾಡಿದ್ದೇವೆ ನಮಗೆ ಅಂದರೆ ಬ್ಯಾರೇಜ್ ಜಾಗ ತಗೊಂಡು ನಮಗೆ ಕಂಕರ್ ಮಾಡೋ ಅವಶ್ಯಕತೆನೇ ಇಲ್ಲ ಸರ್ ಈಗ ಅದು ಗಿಡ ನೆಡಕತ್ತೀರಲ್ಲ ಸರ್ ಆ ಸರ್ವೆ ನಂಬರ್ ಜಾಗ ಈಗ ನಿಮ್ಮ ಸರ್ವೆ ನಂಬರ್ ಅಂಡರ್ನಲ್ಲೇ ಬರುತ್ತೆ ನಮ್ಮ ಸರ್ವೆ ಅಂಡರ್ನಾಗಿ ನಮ್ಮ ಜಾಗದಲ್ಲೇ ಬರುತ್ತೆ ಅದಲ್ಲ ಕಲ್ಲುಗಂಬಗಳನ್ನು ಹಾಕಿ ಎಲ್ಲ ಚೆನ್ನಾಗಿ ಮಾಡಿರಲ್ರಿ ಎಲ್ಲ ಅಷ್ಟು ಅಂದ್ರೆ ನಾವು ಅಂದ್ರೆ ಡ್ಯೂಟೇಷನ್ ಆಗೋದಕ್ಕಿಂತ ಮುಂಚೆನೇ ಗವರ್ನಮೆಂಟ್ ಲ್ಯಾಂಡ್ ಸರ್ವೆ ಅವರನ್ನ ಕರ್ಕೊಂಡು ಹೋಗಿ ನಮ್ಮ ತಹಸೀಲ್ದಾರ್ ಮುಖಾಂತರನೇ ಅದು ಸರ್ವೆ ಎಲ್ಲ ಮಾಡಿಸಿ